ಲಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಉಡುಪಿಯಲ್ಲಿ ನಡೆಯಿತು. ಇಲ್ಲಿನ ಮಿಷನ್ ಕಾಂಪೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಲಯ ಬಿಷಪ್ರಾದ ರೆವರೆಂಡ್ ಮೋಹನ್ ಮನೋರಾಜ್ ಹಾಗೂ ಪ್ರಶಾಂತ್ ಜತ್ತನ್ ಉದ್ಘಾಟನೆ ನೆರವೇರಿಸಿದರು. ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಶಿಥಿಲಾವಸ್ಥೆಯಲ್ಲಿದ್ದ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯವನ್ನ ತ್ವರಿತಗತಿಯಲ್ಲಿ ನವೀಕೃತಗೊಳಿಸಲಾಗಿದೆ. ಮಿಷನ್ ಆಸ್ಪತ್ರೆ ಇತ್ತೀಚೆಗಷ್ಟೇ ಹಲವಾರು ನವೀಕರಣ ಹಾಗೂ ಆಧುನೀಕರಣ ಪ್ರಕ್ರಿಯೆಗೆ ಒಳಗಾಗಿದೆ. 94 ವರ್ಷಗಳ ಇತಿಹಾಸವಿರುವ ಈ ಆಸ್ಪತ್ರೆ ಉಡುಪಿಯ ಜನಸಮುದಾಯಕ್ಕೆ ಉತ್ತಮ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಬಂದಿದೆ. ತಜ್ಞ ಚಿಕಿತ್ಸಕರಾದ ಸುಶೀಲ್ ಜತ್ತನ್ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಮೂಲತಃ ಮಂಗಳೂರಿನವರಾದ ಇವರು 32 ವರ್ಷಗಳ ಕಾಲ ಸಂಯುಕ್ತ ರಾಷ್ಟ್ರದಲ್ಲಿ ಇದ್ದು ಪ್ರಸ್ತುತ ತಾಯ್ನಾಡಿನಲ್ಲಿ ಸೇವೆಯನ್ನು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಿಷಪ್ರು, ನಂಬಿಕೆಯಿಂದ ಕಾರ್ಯ ಮಾಡಿದ್ರೆ ನಾವು ಬೆಳೆಯುವುದರ ಜೊತೆಗೆ ನಾವು ಕೆಲಸ ಮಾಡುವ ಸಂಸ್ಥೆಯೂ ಬೆಳೀತದೆ. ವಲಯದ 3 ಆಸ್ಪತ್ರೆಗಳು ಅವನತಿ ಅಂಚಿನಲ್ಲಿ ಇದ್ದು ಪ್ರಸ್ತುತ ಎಲ್ಲ ಆಸ್ಪತ್ರೆಗಳು ಪ್ರಗತಿಯನ್ನು ಕಾಣ್ತಾ ಇದೆ. ಸುಶೀಲ್ ಜತ್ತನ್ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ ಆಸ್ಪತ್ರೆಯು ಆಧುನೀಕರಣವನ್ನು ಹೊಂದುವುದರ ಜೊತೆಗೆ ರೋಗಿಗಳಿಗೆ ಉತ್ತಮ ಸೇವೆಯನ್ನು ನೀಡ್ತಾ ಬಂದಿದೆ. ಈ ಸಂಸ್ಥೆಯನ್ನು ಬೆಳೆಸುವುದರಲ್ಲಿ ಎಲ್ಲ ಸಿಬ್ಬಂದಿಗಳು ಕೈಜೋಡಿಸಬೇಕು ಎಂದರು. ನಮ್ಮ ಜೀವನದಲ್ಲಿ ಫೇತ್ ಮತ್ತು ಆಕ್ಷನ್ ಅದು ಜೊತೆ ಜೊತೆಯಾಗಿ ಹೋಗಬೇಕು. ಇಟ್ ಗೋಸ್ ಟುಗೆದರ್ ವಿತ್ ವೆರಿ ಫ್ರೀಲಿ ಆ್ಯಂಡ್ ಈಸಿಲಿ. ಕೆಲಸಲ್ಲಿ ಏನಾಗ್ತದೆ ಅಂದರೆ ನಮ್ಮ ಫೇತ್ ಅದು ಇದೆ, ಅದಕ್ಕೇನು ಕೊರತೆ ಇಲ್ಲ, ಆದರೆ ನಮ್ಮ ಆ್ಯಕ್ಷನ್ ಅದಕ್ಕೆ ಕೊರತೆ ಇದೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ಆ್ಯಕ್ಷನ್ನಲ್ಲಿ ನಾವು ಹಿಂದೆ ಬಿದ್ದರೆ ನಾವು ಎಲ್ಲದರಲ್ಲೂ ಹಿಂದೆ ಬೀಳ್ತೇವೆ. ಬರೀ ನಾವು ಪ್ರಾರ್ಥನೆ ಮಾಡ್ತಾ ಕೂತ್ರೆ ಸಾಲದು, ಪ್ರಾರ್ಥನೆ ಜೊತೆಗೆ ಕೆಲಸ ಸಹ ಮಾಡಬೇಕು. ಪ್ರಾರ್ಥನೆ ಎಷ್ಟು ಅಗತ್ಯತೆ ಇದೆಯೋ ಕೆಲಸವು ಸಹ ಅಷ್ಟೇ ಮುಖ್ಯ. ಕೆಲಸದಲ್ಲಿ ಕೆಲಸ ಮಾಡುವಾಗ ನಮಗೆ ಡಿಸಿಪ್ಲಿನ್ ಇಲ್ಲ. ಹಾಗೆ ಒಂದು ವಿಶೇಷ ದಿವಸ ನಮ್ಮ ನರ್ಸಿಂಗ್ ಸ್ಕೂಲಿಗೆ, ಯಾಕಂತ ಹೇಳಿದರೆ ಅವರ ಕನಸು ನನಸಾಗಿದೆ. ಅವರ ಪ್ರಾಂಶುಪಾಲರು, ವೀಣಾ ಮ್ಯಾನೇಜರ್ಸ್ ಹಾಗೂ ಅವರ ಟ್ಯೂಟರ್ಸ್ನವರು ಕೆಲವು ವರ್ಷದಿಂದ ನಾನು ಬಂದಿದ್ದ ಹಾಸ್ಟೆಲ್ ವಿಷಯ ಮಾತಾಡ್ತಿದ್ದರು. ಆದರೆ ಆಗ ಹಣದ ಕೊರತೆ ಇದ್ದದರಿಂದ ನಮಗೆ ಅಷ್ಟು ಅದನ್ನು ಮಾಡಲಿಕ್ಕೆ ನವೀಕರಣ ಮಾಡಲಿಕ್ಕೆ ಆಗಲಿಲ್ಲ. ನಾವು ಹಾಸ್ಪಿಟಲ್ ಮೇಲೆ ಫೋಕಸ್ ಮಾಡಿದ್ದೇವೆ ಸರ್.